ನಂಬರ್ ಸಿಸ್ಟಮ್ ಎಕ್ಸಸೈಸ್ 1.5 ಅನ್ನು ಮಾಡೋದಕ್ಕಿಂತ ಮುಂಚೆ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ತಿಳ್ಕೊಳೋಣ. ಫಸ್ಟ್ ಪಾಯಿಂಟ್, ದ ಸಮ್ ಆರ್ ಡಿಫ್ರೆನ್ಸ್ ಆಫ್ ಎ ರ್ಯಾಷನಲ್ ನಂಬರ್ ಆ್ಯಂಡ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಈಸ್ ಇರ್ರ್ಯಾಷನಲ್. ಅಂದರೆ ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ನಂಬರ್ನ ಸಮ್ ಅಂದರೆ ಅಡಿಷನನ್ನು ಮಾಡಿದರೆ ಬರುವಂಥ ರಿಸಲ್ಟ್ ಏನಾಗಿರುತ್ತೆ? ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ. ಜೊತೆಯಲ್ಲಿ ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ನಂಬರ್ನ ಡಿಫ್ರೆನ್ಸ್ ಅಂದರೆ ಸಬ್ಟ್ರಾಕ್ಷನ್ನ ಮಾಡಿದರೆ ಬರುವಂಥ ರಿಸಲ್ಟ್ ಏನಾಗಿರುತ್ತೆ? ಅದನ್ನು ಸಹ ಇರ್ರ್ಯಾಷನಲ್ ನಂಬರೇ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್, ದ ಪ್ರಾಡಕ್ಟ್ ಆರ್ ಕೋಷೆಂಟ್ ಆಫ್ ಎ ನಾನ್ ಝೀರೋ ರ್ಯಾಷನಲ್ ನಂಬರ್ ವಿತ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಈಸ್ ಇರ್ರ್ಯಾಷನಲ್. ಅಂದರೆ ರ್ಯಾಷನಲ್ ನಂಬರ್ ಮತ್ತು ಇರ್ರ್ಯಾಷನಲ್ ನಂಬರನ್ನು ಮಲ್ಟಿಪ್ಲೈ ಮಾಡಿದರೆ ಬರುವಂಥ ಆನ್ಸರ್ ಏನಾಗಿರುತ್ತೆ? ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ. ಅದೇ ರೀತಿ ರ್ಯಾಷನಲ್ ನಂಬರ್ ಡಿವೈಡ್ ಬೈ ಇರ್ರ್ಯಾಷನಲ್ ನಂಬರ್ ಅಂದರೆ ರ್ಯಾಷನಲ್ ನಂಬರನ್ನ ಇರ್ರ್ಯಾಷನಲ್ ನಂಬರಿಂದ ಡಿವೈಡ್ ಮಾಡಿದರೆ ಅಥವಾ ಇರ್ರ್ಯಾಷನಲ್ ನಂಬರನ್ನ ರ್ಯಾಷನಲ್ ನಂಬರಿಂದ ಡಿವೈಡ್ ಮಾಡಿದರೆ ಬರುವಂಥ ಆನ್ಸರ್ ಏನಾಗಿರುತ್ತೆ? ಇರ್ರ್ಯಾಷನಲ್ ನಂಬರ್ನೂ ಆಗಿರುತ್ತೆ. ಜೊತೆ ಲಾಸ್ಟ್ ಪಾಯಿಂಟ್ ಅಂದರೆ ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ, ಇಫ್ ವಿ ಆ್ಯಡ್ ಸಬ್ಟ್ರ್ಯಾಕ್ಟ್ ಮಲ್ಟಿಪ್ಲೈ ಆರ್ ಡಿವೈಡ್ ಟೂ ಇರ್ರ್ಯಾಷನಲ್ಸ್ ಅಂದರೆ ಎರಡು ಇರ್ರ್ಯಾಷನಲನ್ನು ಆ್ಯಡ್ ಮಾಡಿದರೆ, ಸಬ್ಟ್ರಾಕ್ಷನ್ ಮಾಡಿದರೆ, ಮಲ್ಟಿಪ್ಲೈ ಮಾಡಿದರೆ ಅಥವಾ ಡಿವೈಡ್ ಮಾಡಿದರೆ ದ ರಿಸಲ್ಟ್ ಮೇ ಬಿ ರ್ಯಾಷನಲ್ ಆರ್ ಇರ್ರ್ಯಾಷನಲ್. ಬರುವಂಥ ಆನ್ಸರು ರ್ಯಾಷನಲ್ ನಂಬರ್ ಆಗಿರ್ಬೋದು ಅಥವಾ ಇರ್ರ್ಯಾಷನಲ್ ನಂಬರ್ ಆಗಿರ್ಬೋದು. ಎಸ್, ಫಸ್ಟ್ ಮೇನ್ ಏನಪ್ಪ ಅಂತ ಹೇಳಿದರೆ, ಕ್ಲಾಸಿಫೈ ದ ಫಾಲೋಯಿಂಗ್ ನಂಬರ್ಸ್ ಆ್ಯಸ್ ರ್ಯಾಷನಲ್ ಆರ್ ಇರ್ರ್ಯಾಷನಲ್. ಅಂದರೆ ಕೊಟ್ಟಿರುವಂಥ ನಂಬರ್ಗಳು ರ್ಯಾಷನಲ್ ನಂಬರ್ ಆಗಿದೆ ಇರ್ರ್ಯಾಷನಲ್ ನಂಬರ್ ಆಗಿದೆ ಅಂತ ಕ್ಲಾಸಿಫೈ ಮಾಡಬೇಕಾಗಿದೆ. ಫಸ್ಟ್ ನಂಬರ್ 2 - √5 ಅಂತ ಕೊಟ್ಟಿದ್ದಾರೆ. ನೋಡಿ ಏನಂತ ಹೇಳ್ಬೋದಪ್ಪ ಅಂದರೆ, 2 ಈಸ್ ರ್ಯಾಷನಲ್ ನಂಬರ್, 2 ಏನಾಗಿದೆ ರ್ಯಾಷನಲ್ ನಂಬರ್ ಆಗಿದೆ, ಆ್ಯಂಡ್ √5 ಈಸ್ ಇರ್ರ್ಯಾಷನಲ್ ನಂಬರ್ ಆಗಿದೆ. ಎಸ್, ಹಾಗಾದರೆ ಕಂಡೀಷನ್, ನಾವು ಈಗಾಗಲೇ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕಲ್ತಿದ್ದೀವಿ. ಆ ಪಾಯಿಂಟ್ಸಲ್ಲಿ ಏನು ಹೇಳ್ತಾರೆ, ಮೊದಲನೇ ಪಾಯಿಂಟ್ ಏನಿದೆ ಅಂದರೆ, ದ ಡಿಫ್ರೆನ್ಸ್ ಆಫ್ ಎ ರ್ಯಾಷನಲ್ ನಂಬರ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ ಈಸ್ ಇರ್ರ್ಯಾಷನಲ್. ಅಂದರೆ ರ್ಯಾಷನಲ್ ನಂಬರ್ ಮತ್ತು ಇರ್ರ್ಯಾಷನಲ್ ನಂಬರ್ನ ಡಿಫ್ರೆನ್ಸನ್ನು ಮಾಡಿದರೆ ಬರುವಂಥ ಆನ್ಸರ್ ಏನಾಗಿರುತ್ತೆ? ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ. ದೇರ್ಫೋರ್ 2 - √5 ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ. ಎಸ್, ಸೆಕೆಂಡ್ ಕ್ವಶನ್ ನೋಡಿ, ನಮಗಿಲ್ಲಿ ಇದನ್ನು ಸಿಂಪ್ಲಿಫೈ ಮಾಡೋದಕ್ಕೆ ಬರುತ್ತಾ ಅಂತ ಟ್ರೈ ಮಾಡೋಣ. ಹೊರಗಡೆ ಯಾವ ನಂಬರೂ ಇಲ್ಲ, ಪ್ಲಸ್ ಇದೆ, ಪ್ಲಸ್ಸಿಂದ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 ಪ್ಲಸ್ ಇಂಟು ಪ್ಲಸ್ ಪ್ಲಸ್ √23 - √23 ಇದೆ ಅಲ್ವಾ. ಈ ನೋಡಿ, ಪ್ಲಸ್ √23 - √23 ಏನಾಯಿತು, ಕ್ಯಾನ್ಸಲ್ ಆಗೋಯಿತು. ಆನ್ಸರ್ ಏನು ಬರುತ್ತೆ? 3 ಬಂತು. ಹಾಗಾದರೆ 3 ಅನ್ನು ನಾನು ಏನು ಹೇಳ್ಬೋದು, 3 ಈಸ್ ಎ ರ್ಯಾಷನಲ್ ನಂಬರ್. ಎಸ್, 3 ಈಸ್ ಎ ರ್ಯಾಷನಲ್ ನಂಬರ್. ದೇರ್ ಓರ್ 3 + √23 - √23 ಈಸ್ ಎ ರ್ಯಾಷನಲ್ ನಂಬರ್ ಆಗಿರುತ್ತೆ. ಎಸ್, ಥರ್ಡ್ ಕ್ವಶನ್ ಏನಿದೆ ಅಂದರೆ, 2 √7 / 7 √7 ಇದೆ. ಎಸ್, ಕ್ವಶನ್ನ ಬರ್ಕೊತಾ ಇದ್ದೀನಿ. ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಬರುತ್ತಾ ಅಂತ ಟ್ರೈ ಮಾಡಿದರೆ, ಎಸ್, ಡಿವೈಡ್ ಬೈ ಇರೋದ್ರಿಂದ √7 ಏನಾಗೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? 2 / 7. ಹಾಗಾದರೆ 2 / 7 ಅನ್ನು ನಾವೇನು ಹೇಳ್ಬೋದು, ರ್ಯಾಷನಲ್ ನಂಬರ್ ಆಗಿರುತ್ತೆ. 2 / 7 ಈಸ್ ಎ ರ್ಯಾಷನಲ್ ನಂಬರ್. ದೇರ್ ಓರ್ 2 √7 / 7 √7 ಈಸ್ ಎ ರ್ಯಾಷನಲ್ ನಂಬರ್ ಆಗಿರುತ್ತೆ. ಎಸ್, ಫೋರ್ ಕ್ವಶನ್, 1 / √2 ಇದೆ. ಹಾಗಾದರೆ ಇದನ್ನು ನೋಡಿದರೆ ಏನಂತ ಅನಿಸುತ್ತೆ ಅಂದರೆ, ನೋಡಿ, 1 ಇದೆ ಅಲ್ವಾ ನ್ಯೂಮರೇಟರಲ್ಲಿ, 1 ಈಸ್ ಎ ರ್ಯಾಷನಲ್ ನಂಬರ್. ಡಿನಾಮಿನೇಟರಲ್ಲಿ √2 ಇದೆ, √2 ಈಸ್ ಎ ಇರ್ರ್ಯಾಷನಲ್ ನಂಬರ್ ಆಗಿದೆ. ಈಗಾಗಲೇ ನಮಗೆ ಗೊತ್ತಾಗಿದೆ, ದ ಕೋಷೆಂಟ್ ಆಫ್ ಎ ನಾನ್ ಝೀರೋ ರ್ಯಾಷನಲ್ ನಂಬರ್ ವಿತ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಈಸ್ ಇರ್ರ್ಯಾಷನಲ್. ಅಂದರೆ ರ್ಯಾಷನಲ್ ನಂಬರ್ ಮತ್ತು ಇರ್ರ್ಯಾಷನಲ್ ನಂಬರ್ನ ಡಿವೈಡ್ ಮಾಡಿದರೆ ಬರುವಂಥ ಆನ್ಸರ್ ಏನಾಗಿರುತ್ತೆ? ಇರ್ರ್ಯಾಷನಲ್ ಆಗಿರುತ್ತೆ. ಹಾಗಾಗಿ ದೇರ್ಫೋರ್ 1 / √2 ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ. ಫಿಫ್ತ್ ಕ್ವಶನ್, 2π ಅಂತ ಹೇಳ್ತಿದ್ದಾರೆ. 2 ಈಸ್ ಎ ರ್ಯಾಷನಲ್ ನಂಬರ್ ಆ್ಯಂಡ್ ಪೈ ಈಸ್ ಆ್ಯನ್ ಇರ್ರ್ಯಾಷನಲ್ ಆಗಿದೆ. ಎಸ್, ಪೈ ಅನ್ನುವಂಥದ್ದು ಇರ್ರ್ಯಾಷನಲ್ ನಂಬರ್ ಈಗಾಗಲೇ ನಮಗೆ ಗೊತ್ತಿದೆ. ದ ಪ್ರಾಡಕ್ಟ್ ಅದನ್ನೇನು ಮಾಡ್ತಾರೆ, 2π ಅಂತ ಹೇಳಿದರೆ 2 × π ಆಗಿದೆ ಅಂದರೆ ಮಲ್ಟಿಪ್ಲೈ ಆಗ್ತಾ ಇದೆ. ದ ಪ್ರಾಡಕ್ಟ್ ಆಫ್ ಎ ನಾನ್ ಝೀರೋ ರ್ಯಾಷನಲ್ ನಂಬರ್ ವಿತ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಈಸ್ ಇರ್ರ್ಯಾಷನಲ್. ಅಂದರೆ ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ನಂಬರ್ನ ಪ್ರಾಡಕ್ಟನ್ನು ಮಾಡಿದರೆ ಬರುವಂಥ ಆನ್ಸರ್ ಇರ್ರ್ಯಾಷನಲ್ ಆಗಿರುತ್ತೆ. ದೇರ್ ಓರ್ 2π ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ.
ಸೆಕೆಂಡ್ ಮೇನ್ ಸಿಂಪ್ಲಿಫೈ ಈಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್. ನೋಡಿ, ಕೊಟ್ಟಿರೋ ಎಕ್ಸ್ಪ್ರೆಷನನ್ನು ಸಿಂಪ್ಲಿಫೈ ಮಾಡಿ ಅಂತ ಹೇಳಿದ್ದಾರೆ. ಎಸ್, 3 + √3 ಆಫ್ 2 + √2 ಅಂತ ಹೇಳಿದ್ದಾರೆ. ಎಸ್, ಎರಡು ಎಕ್ಸ್ಪ್ರೆಷನ್ಗೆ ಬ್ರಾಕೆಟ್ ಇರೋದನ್ನು ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಿದ್ರೆ, ನೋಡಿ ಫಸ್ಟ್ ಎಕ್ಸ್ಪ್ರೆಷನ್ನ ಫಸ್ಟ್ ಟರ್ಮನ್ನು ಸೆಕೆಂಡ್ ಎಕ್ಸ್ಪ್ರೆಷನ್ ಟೋಟಲ್ ಸೆಕೆಂಡ್ ಎಕ್ಸ್ಪ್ರೆಷನ್ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 2 + √2 ಫಸ್ಟ್ ಎಕ್ಸ್ಪ್ರೆಷನ್ನ ಸೆಕೆಂಡ್ ಟರ್ಮ್ ಏನಿದೆ +√3 ಆಫ್ ಇದನ್ನು ಮತ್ತೆ ಸೆಕೆಂಡ್ ಎಕ್ಸ್ಪ್ರೆಷನ್ಗೆ ಏನು ಮಾಡೋಣ, ಮಲ್ಟಿಪ್ಲೈ ಮಾಡೋಣ. ನೋಡಿ, 3 + 2 + √3 ಆಫ್ 2 + √2 ಅನ್ನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡೋಣ. +(+) 3 × 2 = 6 ವಿತ್ ಸೈನ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. +(+). ನೋಡಿ, 3 × √2 ಅನ್ನು ಮಾಡಬೇಕಾಗಿದೆ. ಇದು 3 ಇದೆ, ಇದು ರೂಟ್ ಇಲ್ಲ, ಇದು √2 ಇದೆ. ಹೀಗಿದ್ದಾಗ √2 ಏನೂ ಇಲ್ಲ ಅಂದರೆ ಹೊರಗಡೆಗೆ ಕೋಎಫಿಷಿಯೆಂಟ್ 1 ಆಗಿರುತ್ತೆ. ಹಾಗಾದರೆ ಕೋಎಫಿಷಿಯೆಂಟಿಗೆ 3 ಮಲ್ಟಿಪ್ಲೈ ಮಾಡಬೇಕು. 3 × 1 = 3 ಆಯಿತು, √2 3 √2 ಆಗೋಯ್ತು. ನೆಕ್ಸ್ಟ್ +(+). √2 × 2 ಮಾಡಿ ಅಂತೇಳಿರೋದ್ರ √3 ಕೋಎಫಿಷಿಯೆಂಟ್ 1 ಇರುತ್ತೆ. 1 × 2 = 2 √3 ಆಗೋಯ್ತು. +(+). ನೋಡಿ, ಇಲ್ಲಿ √3 × √2 ಇದೆ, ಅಂದರೆ ಎರಡೂ ಸಹ ರೂಟೇ ಇರೋದ್ರಿಂದ ಒಳಗಡೆ ಇರೋ ನಂಬರನ್ನು ಒಳಗಡೆ ಇರೋ ನಂಬರಿಗೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಎಸ್, 3 × 2 = 6 ಆಯಿತು. ಹೊರಗಡೆ 1 ಇದೆ, ಇಲ್ಲೂ 1 ಇದೆ, 1 × 1 = 1 ಬರುತ್ತೆ. ಹಾಗಾಗಿ ನಾನು ಬರೆಯೋಕ್ಕೆ ಹೋಗಲ್ಲ. ಎಸ್, ಇದು ಸಿಂಪ್ಲಿಫೈ ಮಾಡಬೇಕು. ನೋಡಿ, ಇಲ್ಲಿ 6 ಇದೆ, ಇದು ರ್ಯಾಷನಲ್ ನಂಬರ್ ಆಗಿದೆ. √2 √3 √6 ಎಲ್ಲವೂ ಡಿಫ್ರೆಂಟ್ ಆಗಿರೋದ್ರಿಂದ ಸಿಂಪ್ಲಿಫೈ ಮಾಡಕ್ಕೆ ಬರಲ್ಲ, ಇದೇ ಆನ್ಸರ್ ಆಗಿರುತ್ತೆ. ಈ ರೀತಿಯಾಗಿ ಸಾಲ್ವ್ ಮಾಡ್ಕೊಳ್ಳಿ. ಎಸ್, ಸೆಕೆಂಡ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ ಅಂದರೆ 3 + √3 ಆಫ್ 3 − √3. ನೋಡಿ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ನಾನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋಕ್ಕಲ್ಲ, ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತೀನಿ. ನೋಡಿ, ಫಸ್ಟ್ ಟರ್ಮು 3 ಇದೆ, ಸೆಕೆಂಡ್ ಟರ್ಮ್ ನೋಡಿ √3 √3 ಇದೆ. ಸೈನ್ ಏನಾಗಿದೆ, ಪ್ಲಸ್ ಇದೆ, ಮೈನಸ್ ಇದೆ. ಹಾಗಾದರೆ ಇಲ್ಲಿ ಐಡೆಂಟಿಟಿಯನ್ನು ಯೂಸ್ ಮಾಡಿ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ a + b ಆಫ್ a - b ಫಾರ್ಮಲ್ಲಿ ಇದೆ. ಹಾಗಾದರೆ ಇಯರ್ ಎ ವ್ಯಾಲಿ ಏನಿದೆ, ಎ ವ್ಯಾಲಿ ಈಸ್ 3, ಬಿ ವ್ಯಾಲಿ ಏನು ಬರಿಬೋದು ನಾವು, √3. ನೋಡಿ, a + ಅಲ್ಲಿ 3 ಇದೆ, b + ಅಲ್ಲಿ ಏನಿದೆ, √3 ಇದೆ. ಹಾಗಾದರೆ a = 3, b = √3 ಆಗೋಯ್ತು. a + b ಆಫ್ a - b = ಏನಾಗುತ್ತೆ, a² - b² ಎ ಬಿ ವ್ಯಾಲಿಯನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ನೋಡಿ, ಎ ಅಂದರೆ 3 + √3 ಆಫ್ 3 - √3 = ಇಲ್ಲಿಗೂ ಹಾಕೋಣ, ಎ ವ್ಯಾಲ್ಯೂ 3² ಆಯಿತು. -b ವ್ಯಾಲ್ಯೂ ಏನಾಗಿದೆ, √3 ಸಬ್ಸ್ಟಿಟ್ಯೂಷನ್ ಮಾಡಿದೆ, ಸ್ಕ್ವಯರ್. ಹಾಗಾದರೆ 3² ಅಂದರೆ ಆನ್ಸರ್ ಏನಾಗುತ್ತೆ, 3² ಅಂದರೆ 3 ಟೂ ಟೈಮ್ ಮಲ್ಟಿಪ್ಲೈ ಮಾಡಿ, 3 × 3 = 9 ಆಗೋಯಿತು. ಮೈನಸ್, ನೋಡಿ, √3² ಇದೆ ಅಂದರೆ ಸ್ಕ್ವಯರ್ ಮತ್ತು √2 ಏನಾಗೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಏನು ಉಳಿತು, 3 ಉಳ್ಕೊಂತು. ಹಾಗಾದರೆ ಪ್ಲಸ್ಸು ಮೈನಸ್ ಇದೆ, ಸಬ್ಟ್ರಾಕ್ಷನ್, 9 3 ಸಬ್ಟ್ರಾಕ್ಷನ್ ಮಾಡಿದರೆ ಏನು ಬರುತ್ತೆ, 6 ಬರುತ್ತೆ ಆನ್ಸರ್. ಈ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ಎಸ್, ನಾನು ಫೋರ್ತ್ ಕ್ವಶನ್ ತೊಗೊಳ್ತೀನಿ, ಥರ್ಡ್ ಕ್ವಶನ್ ಲಾಸ್ಟಿಗೆ ಮಾಡ್ತಾ ಇದ್ದೀನಿ. ನೋಡಿ, ಫೋರ್ತ್ ಕ್ವಶನ್, √5 - √2 ಆಫ್ √5 + √2. ನೋಡಿ, ಫಸ್ಟ್ ಟರ್ಮು √5 √5 ಇದೆ, ಸೆಕೆಂಡ್ ಟರ್ಮು √2 √2 ಇದೆ, ಮೈನಸ್ಸು ಪ್ಲಸ್ಸು ಇದೆ. ಎಸ್, ನಾವು ಸೆಕೆಂಡ್ ಕ್ವಶನ್ ಮಾಡಿದ್ವಲ್ಲ ಅದೇ ರೀತಿ ಇದೆ ಇದು. ಆದರೆ ಏನಾಗಿದೆ, ಮೊದಲಿಗೆ ಮೈನಸ್ ಇದೆ, ಸೆಕೆಂಡಿಗೆ ಪ್ಲಸ್ ಇದೆ ಅಷ್ಟೇ. ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ a - b ಆಫ್ a + b ಅಂತ ಬರ್ಕೊಳ್ತೀನಿ. ಐಡೆಂಟಿಟಿ ಸೇಮ್ ಆಗಿರುತ್ತೆ, a² - b² ಆಗಿರುತ್ತೆ. ಇಯರ್ ಎ ವ್ಯಾಲಿ ಏನಾಗಿರುತ್ತೆ, √5 ಆಗಿದೆ. ನೋಡಿ, ಎ ವ್ಯಾಲ್ಯೂ ಫಸ್ಟ್ ಟರ್ಮು ಎ ಅಂದರೆ √5, ಸೆಕೆಂಡ್ ಟರ್ಮ್ ಬಿ ಇದೆ, ಹಾಗಾದರೆ ಏನಿದೆ ಇಲ್ಲಿ, √2 ಇದೆ. ಎಸ್, ಹಾಗಾದರೆ ನಾವು ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. ನೋಡಿ, √5 - √2 ಆಫ್ √5 + √2 = √5² - √2² ಆಯ್ತು. ನೋಡಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, ಉಳಿಯೋದೇನು 5 - 2. ಹಾಗಾದರೆ ಇದು ಸಬ್ಟ್ರಾಕ್ಷನ್ ಅಲ್ವಾ, ಆನ್ಸರ್ ಏನು ಬರುತ್ತೆ, ಆನ್ಸರ್ 3 ಬರುತ್ತೆ. ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. ಎಸ್, ಥರ್ಡ್ ಕ್ವಶನ್ ಬರ್ಕೊಡ್ತಾ ಇದ್ದೀನಿ. ನೋಡಿ, √5 + √2² ಅಂತ ಹೇಳಿದ್ದಾರೆ. ಹಾಗಾದರೆ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ a + b² ಫಾರ್ಮಲ್ ಇದೆ. ಇಯರ್ ಎ ವ್ಯಾಲ್ಯೂ ಏನು, ನೋಡಿ, a + ಅಲ್ಲಿ ಏನಿದೆ, √5 ಇದೆ, b + ಅಲ್ಲಿ ಏನಿದೆ, √2 ಇದೆ. ಹಾಗಾದರೆ ಇದು ಐಡೆಂಟಿಟಿ ಯಾವ ಥರ ಇದೆ ಅಂದರೆ, a + b² = a² + 2ab + b² ಆಗಿದೆ. ಹಾಗಾದರೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ನೋಡಿ, √5 + √2
ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಅಂದರೆ ರೂಟ್ ಫೈವ್ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಎ ಅಂದರೆ ರೂಟ್ ಫೈವ್ ಇಂಟು ಬಿ ಅಂದರೆ ರೂಟ್ ಟೂ ಪ್ಲಸ್ ಬಿ ಅಂದರೆ ಏನು ರೂಟ್ ಟೂ ಹೋಲ್ ಸ್ಕ್ವೇರ್ ಆಗೋಯಿತು ಅಲ್ವಾ. ನೆಕ್ಸ್ಟ್ ಏನು ಮಾಡೋಣ, ಸ್ಕ್ವೇರ್ ರೂಟ್ ಆನ್ಸರ್ ಆಯಿತು ಫೈವ್ ಪ್ಲಸ್ ಟೂ. ನಾ ಈಗಾಗಲೇ ಹೇಳಿದ್ದೆ ನಿಮಗೆ ರೂಟ್ ಫೈವ್ ಇಂಟು ರೂಟ್ ಟೂ ಇದೆ ಅಂದರೆ ಒಳಗಡೆ ಇರೋ ನಂಬರನ್ನು ಮಲ್ಟಿಪ್ಲೈ ಮಾಡ್ಬೋದು. ರೂಟ್ ಫೈ ಟೂ ಝ ಟೆನ್ ಅಂದರೆ ಟೂ ರೂಟ್ ಟೆನ್ ಆಯಿತು ಪ್ಲಸ್ ಸ್ಕ್ವೇರ್ ರೂಟ್ ಆನ್ಸರ್ ಅಂದರೆ ಆನ್ಸರ್ ಟೂ ಬಂತು. ಲೈಕ್ ಟರ್ಮ್ಸ್ಗಳನ್ನು ಸಪ್ರೇಟ್ ಮಾಡ್ಕೊಳೋಣ, ಫೈವ್ ಪ್ಲಸ್ ಟೂ ಪ್ಲಸ್ ಟೂ ರೂಟ್ ಟೆನ್ ಆಗೋಯಿತು. ಪ್ಲಸ್ ಪ್ಲಸ್ ಇದೆ ಅಡಿಷನ್ನು, ಟೂ ಪ್ಲಸ್ ಫೈವ್ ಆ್ಯಡ್ ಮಾಡಿದರೆ ಸೆವೆನ್ ಪ್ಲಸ್ ಟೂ ರೂಟ್ ಟೆನ್ ಬಂತು. ಹಾಗಾದರೆ ಆನ್ಸರ್ ಏನಾಗುತ್ತೆ, ಸೆವೆನ್ ಪ್ಲಸ್ ಟೂ ರೂಟ್ ಟೆನ್ ಆಗಿರುತ್ತೆ. ಇವೆರಡೂ ಸಹ ಅನ್ಲೈಟ್ ಟರ್ಮ್ಸ್ ಆಗುತ್ತೆ. ಇದು ರ್ಯಾಷನಲ್ ನಂಬರು, ಇದು ಇರ್ರ್ಯಾಷನಲ್ ನಂಬರು, ಇದು ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ರೂಟ್ ಟೆನ್ ಇದೆ, ಇಲ್ಲಿ ರೂಟ್ ಟೆನ್ ಇಲ್ಲ, ಹಾಗಾಗಿ ಅನ್ಲೈಟ್ ಟರ್ಮ್ಸ್ ಆಗಿರೋದ್ರಿಂದ ಆನ್ಸರ್ ಸೆವೆನ್ ಪ್ಲಸ್ ರೂಟ್ ಟೂ ರೂಟ್ ಟೆನ್ ಆನ್ಸರ್ ಆಗಿರುತ್ತೆ. ಎಸ್, ಥರ್ಡ್ ಕ್ವಶನ್, ರಿಕಾಲ್ ಪೈ ಈಸ್ ಡಿಫೈನ್ಡ್ ಆ್ಯಸ್ ದ ರೇಷಿಯೋ ಆಫ್ ದ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಟು ಇಟ್ಸ್ ಡಯಾಮೀಟರ್. ದಟ್ ಈಸ್ ಪೈ ಈಸ್ ಈಕ್ವಲ್ ಟು ಸಿ ಬೈ ಡಿ. ಸಿ ಬೈ ಡಿ ದಿಸ್ ಸೀಮ್ಸ್ ಟು ಕಾಂಟ್ರಡಿಕ್ಟ್ ದ ಫ್ಯಾಕ್ಟ್ ದಟ್ ಪೈ ಈಸ್ ಇರ್ರ್ಯಾಷನಲ್. ಹೌ ವಿಲ್ ಯು ರಿಸಾಲ್ವ್ ದಿಸ್ ಕಾಂಟ್ರಡಿಕ್ಷನ್ ಅಂದರೆ ಕಾಂಟ್ರಡಿಕ್ಷನ್ ಅಂದರೆ ಇದರಲ್ಲಿ ಯಾವುದಾದ್ರೂ ವಿವಾದ ಇದೆಯಾ ಅಂತಂದರೆ, ಪೈ ಅಂತ ಹೇಳಿದರೆ ಸಿ ಬೈ ಡಿ ಅಂತ ಹೇಳ್ತೀವಿ, ಸರ್ಕಂಫರೆನ್ಸ್ ಡಿವೈಡ್ ಬೈ ಡಯಾಮೀಟರ್ ಅಂತ ಹೇಳ್ತೀವಿ. ಪೈ ಈಸ್ ಇರ್ರ್ಯಾಷನಲ್ ನಂಬರ್ ಆಗಿದೆ. ಎಸ್, ದೇರ್ ಈಸ್ ನೋ ಕಾಂಟ್ರಡಿಕ್ಷನ್, ಇದರಲ್ಲಿ ಯಾವುದೇ ಕಾಂಟ್ರಡಿಕ್ಷನ್ ಇಲ್ಲ. ರಿಮೆಂಬರ್ ದಟ್ ವೆನ್ ಯು ಮೆಸರ್ ಎ ಲೆಂತ್ ವಿತ್ ಎ ಸ್ಕೇಲ್ ಆರ್ ಎನಿ ಡಿವೈಸ್ ವಿ ಡು ನಾಟ್ ಗೆಟ್ ಆ್ಯನ್ ಎಕ್ಸಾಕ್ಟ್ ಮೆಸರ್ಮೆಂಟ್. ನಾವು ಸ್ಕೇಲಿಂದ ಅಥವಾ ಯಾವುದೇ ಡಿವೈಸಿಂದ ಲೆಂತನ್ನು ಮೆಸರ್ ಮಾಡಿದಾಗ ನಮಗೆ ಎಕ್ಸಾಕ್ಟ್ ಮೆಸರ್ಮೆಂಟ್ ಸಿಗೋದಿಲ್ಲ. ಇನ್ ಫ್ಯಾಕ್ಟ್ ವಿ ಗೆಟ್ ಆ್ಯನ್ ಅಪ್ರಾಕ್ಸಿಮೇಟ್ ರ್ಯಾಷನಲ್ ವ್ಯಾಲ್ಯೂ, ಅಂದರೆ ನಮಗೆ ಅಪ್ರಾಕ್ಸಿಮೇಟ್ ರ್ಯಾಷನಲ್ ವ್ಯಾಲ್ಯೂ ಸಿಕ್ಕಿರುತ್ತೆ. ಸೊ ವಿ ಆರ್ ನಾಟ್ ಏಬಲ್ ಟು ರಿಯಲೈಸ್ ದಟ್ ಐದರ್ ಸರ್ಕಂಫರೆನ್ಸ್ ಆರ್ ಡಯಾಮೀಟರ್ ಆಫ್ ಎ ಸರ್ಕಲ್ ಈಸ್ ಇರ್ರ್ಯಾಷನಲ್. ಅಂದರೆ ಸರ್ಕಂಫರೆನ್ಸ್ ಅಥವಾ ಡಯಾಮೀಟರ್ ಇದು ಇರ್ರ್ಯಾಷನಲ್ ಆಗಿದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೇನಾಗಿರುತ್ತೆ, ರ್ಯಾಷನಲ್ಲೇ ಆಗಿರುತ್ತೆ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ದ ರ್ಯಾಷನಲ್ ಆಗಿರುತ್ತೆ. ದೇರ್ ಫೋರ್ ಪೈ ಈಸ್ ಇರ್ರ್ಯಾಷನಲ್ ಆಗಿರುತ್ತೆ.